ನಾವು ಇದುವರೆಗೂ ನಮ್ಮ ತಂದೆ ತಾಯಿನ ಹುಡುಕ್ತಿರೋ ಜಾಗ ಇಲ್ಲ, ಕೇಳದಿರೋ ಜನ ಇಲ್ಲ. ಬಟ್ ಇಲ್ಲಿ ಸಿಕ್ಕೇ ಸಿಗುತ್ತೆ ಅಂತ ದೊಡ್ಡ ಎಕ್ಸ್ಪೆಕ್ಟೇಷನಲ್ಲಿ ಬಂದ್ವಿ ಸರ್, ಆದರೆ ಈ ರೀತಿ ಆಗುತ್ತೆ ಅಂತ ಗೊತ್ತಿರಲಿಲ್ಲ. ಪ್ಲೀಸ್ ಸರ್, ನೀವು ಮನಸ್ಸು ಮಾಡಿದರೆ ಖಂಡಿತ ಆಗುತ್ತೆ, ದಯವಿಟ್ಟು ಹುಡ್ಕೊಡಿ ಸರ್. ನೋಡಿ, ನೀವು ಹೇಳ್ತಾ ಇರೋದು ನನಗೆ ಅರ್ಥ ಆಗುತ್ತೆ, ಆದರೆ ಮಿಸ್ ಆಗಿದೆ, ಏನು ಮಾಡೋದು ಹೇಳಿ. ಹಾಂ, ನಿಮಗೆ ಅವ್ರ ಫೋಟೋ ಇಮಿಡಿಯೇಟಾಗಿ ಬೇಕು ಅಂದರೆ ಇಲ್ಲಿ ಲೋಕಲ್ ನ್ಯೂಸ್ ಪೇಪರ್ ದೇವದುರ್ಗವಾಣಿ ಅಂತಿದೆ, ಅಲ್ಲಿ ಹೋಗಿ ವಿಚಾರಿಸಿ. ನಿಮ್ಮ ತಂದೆ ತಾಯಿ ಆ ಪ್ರೋಗ್ರಾಮಿಗೆ ಬಂದಿದ್ದ ಫೋಟೋನ ಆ ಪೇಪರಲ್ಲಿ ಪಬ್ಲಿಷ್ ಮಾಡಿದ್ರಂತೆ. ಯಾರಿಗೂ ಗೊತ್ತು, ಸಿಕ್ಕಿದ್ರು ಸಿಗ್ಬೋದಲ್ವಾ? ಓಕೆ ಸರ್, ನಾವು ಈಗಲೇ ಹೋಗ್ತೀವಿ, ನಿಮ್ಮಿಂದ ತುಂಬ ಉಪಕಾರ ಆಯಿತು. ಪ್ರಜ್ವಲ್, ಮನೆ ಹೋಗಿ. ಒಂದು ನಿಮಿಷ, ನಮ್ಮ ಸ್ಕೂಲ್ ಫ್ರೆಷರ್ಸ್ ಡೇಗೆ ನೀವು ಖಂಡಿತ ಬರಬೇಕು, ನಾನು ಈಗಲೇ ಇನ್ವೈಟ್ ಮಾಡ್ತಾ ಇದ್ದೀನಿ. ಎಲ್ಲ ನಾವು ಅಂದ್ಕೊಂಡಂಗೆ ಆದರೆ ನಮ್ಮ ತಂದೆ ತಾಯಿ ನಮ್ಮ ಕುಟುಂಬದ ಸಮೇತ ಬರ್ತೀವಿ ಸರ್. ಹಾಗಾದರೆ ತುಂಬ ಸಂತೋಷ, ದೇವ್ರು ಒಳ್ಳೇದು ಮಾಡಿ, ಹೋಗಿ ಬನ್ನಿ. ಥ್ಯಾಂಕ್ ಯು. ಯಾಕೆ ಇಷ್ಟು ಬೇಜಾರಾಗ್ತಿದ್ರ? ಇಷ್ಟೊಂದೆಲ್ಲ ಫೀಲ್ ಆಗ್ಬಿಡಿ ಸರ್. ಪ್ರಜ್ವಲ್, ಇಷ್ಟು ದಿನ ನಮ್ಮ ಅಪ್ಪ ಅಮ್ಮ ಸತ್ತೋಗಿದ್ದಾರೆ ಅಂತ ಅನ್ಕೊಂಡಿದ್ದೆ. ಅವ್ರ ಜೊತೆ ಇರಬೇಕು, ಅವ್ರ ಜೊತೆ ಮಾತಾಡಬೇಕು, ಅವ್ರ ಕೈ ತು ತಿನ್ನಬೇಕು, ಅವ್ರ ಜೊತೆ ಇಷ್ಟು ದಿನ ಬೆಳಿಬೇಕಿತ್ತು ಅಂತ ಎಲ್ಲ ಕಾತುರದಿಂದ ಕಾಯ್ತಾ ಇದ್ದೆ. ಆದರೆ ಇವಾಗ ಅವರು ಬದುಕಿದ್ದಾರೆ ಅಂತ ಗೊತ್ತಾದ್ಮೇಲೆ ಎಷ್ಟು ಖುಷಿ ಆಗ್ತಿದೆ ಗೊತ್ತಾ? ನಾನು ನೋವಾಗಿ ಅಳ್ತಿಲ್ಲ ಪ್ರಜ್ವಲ್, ಖುಷಿಯಿಂದ, ಖುಷಿ ಕಣ್ಣೀರಿದೆಲ್ಲ. ಆದರೆ ಇವಾಗ ಇದೆಲ್ಲ ನಿಜ ಆಗ್ತಾ ಇದೆ, ಇನ್ಮೇಲೆ ನಮ್ಮ ಅಪ್ಪ ಅಮ್ಮ ನಮ್ಮ ಜೊತೆ ಇರ್ತಾರೆ, ಸಾಯೋವರೆಗೂ ಅವ್ರ ಜೊತೆ ಇರ್ಬೋದು ಅನ್ನೋ ಖುಷಿ ಆಗ್ತಾ ಇದೆ. ಅವ್ರಿಗೋಸ್ಕರ ಅದೇನೇ ರಿಸ್ಕ್ ಬರಲಿ, ರೇಸ್ ಮಾಡೋಕ್ಕೆ ನಾನು ರೆಡಿ ಇದ್ದೀನಿ, ಅವ್ರಿಗೋಸ್ಕರ ಪ್ರಾಣ ಕೊಡೋಕ್ಕೂ ರೆಡಿ ಇದ್ದೀನಿ. ಪ್ಲೀಸ್ ಸರ್, ಆ ಥರ ಎಲ್ಲ ಮಾತಾಡಬೇಡಿ. ನೀವು ಇದುವರೆಗೂ ತಂದೆ ತಾಯಿ ಪ್ರೀತಿನೇ ನೋಡಿಲ್ಲ, ಅಟ್ಲೀಸ್ಟ್ ಇನ್ಮೇಲಾದರೂ ನೀವೆಲ್ಲರ ಜೊತೆ ಖುಷಿಯಾಗಿರ್ಬೇಕು. ಹೌದು ಪ್ರಜ್ವಲ್, ಆ ದಿನಕ್ಕೋಸ್ಕರ ನಾನು ಒಬ್ಬನೇ ಅಲ್ಲ, ಅಗ್ರಜ, ಆದ್ಯ, ಧ್ರುವ, ನಾವು ನಾಲ್ಕು ಜನವೂ ತುಂಬ ಕಾತರದಿಂದ ಕಾಯ್ತಾ ಇದ್ದೀವಿ. ಆ ದಿನ ಯಾವಾಗ ಬರುತ್ತೋ ಅಂತ ಮನಸ್ಸೆಲ್ಲ ಚಡಪಡಿಸ್ತಾ ಇದ್ದೀವಿ. ಆ ದಿನ ತುಂಬ ದೂರ ಇದೆ ಸರ್, ಆದಷ್ಟು ಬೇಗ ಬರುತ್ತೆ. ಪ್ರಜ್ವಲ್, ಹಾಗಾದರೆ ಟಿಕೆಟ್ಸ್ ಎಲ್ಲ ಬುಕ್ ಆಗಿದೆಯಾ? ಹ್ಞೂ ಸರ್, ಎಲ್ಲ ರೆಡಿ. ಅಲ್ಲಿ ನಿಮ್ಗೆ ಗೈಡ್ ಮಾಡೋಕೆ ಹೋಗ ಇದ್ದಾನೆ. ಥ್ಯಾಂಕ್ ಯು ಪ್ರಜ್ವಲ್, ಆ್ಯಂಡ್ ವೆಲ್ ಡನ್. ನಾನು ನಾಳೆನೇ ಕಾಶಿಗೆ ಹೋಗ್ತೀನಿ, ಅದು ಎಷ್ಟೇ ಕಷ್ಟ ಆದರೂ ಪರವಾಗಿಲ್ಲ, ನಮ್ಮಪ್ಪ ನಮ್ಮ ಮನೆಗೆ ವಾಪಸ್ ಕರ್ಕೊಂಡು ಬರ್ತೀನಿ. ನಾನು ಬರೋ ಅಷ್ಟರಲ್ಲಿ ಲೋಕಲ್ ನ್ಯೂಸ್ ಪೇಪರ್ ಆಫೀಸ್ಗೆ ಹೋಗಿ ನಮ್ಮ ಅಪ್ಪ ಅಮ್ಮ ಇಬ್ಬರು ಫೋಟೋನು ಕಲೆಕ್ಟ್ ಮಾಡ್ಕೊಳ್ಳಿ. ಶೂರ್ ಸರ್, ಆಗ್ಬೋದು. ಈ ಜೀವನ ಅನ್ನೋ ಮೂರು ಅಕ್ಷರ ಇದೆಯಲ್ಲ, ಯಾವಾಗ ಏನಾಗುತ್ತೆ ಅಂತ ಯಾರಿಗೂ ಗೊತ್ತಾಗಲ್ಲ. ನಾವೇನೋ ಅನ್ಕೋತೀವಿ, ಅದು ಇನ್ನೇನೋ ಆಗುತ್ತೆ, ಕೊನೆಗೆ ಎಲ್ಲೋ ಒಂದು ಕಡೆ ತನ್ನ ನಿಲ್ಸುತ್ತೆ. ನಮ್ಮಪ್ಪ ಕಾಶಲ್ಲಿದ್ದಾರೆ ಅನ್ನೋ ವಿಷಯ ನನಗೆ ತುಂಬ ಆಶ್ಚರ್ಯ ಆಗ್ತಿದೆ. ಅದಕ್ಕೆ ನಾಳೆನೇ ಅವ್ರನ್ನ ಹುಡ್ಕೊಂಡು ಕಾಶಿಗೆ ಹೋಗ್ತೀನಿ. ಆದರೆ ಅಗ್ರಜಂಗೆ ಏನು ಹೇಳೋದು? ಹಾಂ, ಆಫೀಸ್ ಮೀಟಿಂಗ್ ಇದೆ ಅಂತ ಅಗ್ರಜಂಗೆ ಸುಳ್ಳು ಹೇಳ್ತೀನಿ, ಇಲ್ಲಾಂದ್ರೆ ಅವನು ಸಾವಿರಾರು ಪ್ರಶ್ನೆ ಕೇಳ್ತಾನೆ. ಈ ವಿಚಾರನ ಅಗ್ರಜನಿಂದ ಮನೆಯವರಿಂದ ಹೇಗೆ ಮುಚ್ಚಿಡ್ಲಿ? ನಾನು ಕಾಶಿಗೆ ಹೋಗ್ತಿದ್ದೀನಿ ಅಂತ ಗೊತ್ತಾದರೆ ಅಗ್ರಜ ಯಾಕೆ ಏನು ಅಂತ ಎಲ್ಲ ಕೇಳ್ತಾನೆ. ಹೇಗಾದರೂ ಮಾಡಿ ನಾನು ಅಲ್ಲಿ ಹೋಗಲೇಬೇಕು, ಏನು ಹೇಳ್ಬಿಟ್ಟು ಹೋಗೋದು? ವಿಕ್ರಂತ್, ಅವ್ರಿಗೆ ಯಾಕೊಂಥರ ಇದೆಯಾ, ಟೆನ್ಷನಲ್ಲಿದೆಯಲ್ಲ, ಏನಾಯ್ತು? ಏನಿಲ್ಲ ಅಗ್ರಜ, ನನಗೇನಾಗಿದೆ, ಐ ಆಮ್ ಫೈನ್.
ನೋ ವಿಕ್ರಾಂತ್, ಯು ಆರ್ ಡೆಫಿನೆಟ್ಲಿ ನಾಟ್ ಫೈನ್. ನಾನು 3-4 ದಿನಗಳಿಂದ ನೀನು ಅಬ್ಸರ್ವ್ ಮಾಡ್ತಾನೆ ಇದ್ದೀನಿ. ಬೆಳಗ್ಗೆ ಎಲ್ಲರೂ ಎದುರುದಕ್ಕೂ ಮುಂಚೆ ಮನೆಯಿಂದ ಹೊರಟು ಹೋಗಿರ್ತೀಯ, ತುಂಬ ಲೇಟಾಗಿ ಮನೆಗೆ ವಾಪಸ್ ಬರ್ತೀಯ. ಈ ಟೈಮಲ್ಲಿ ನೀನು ಆರತಿ ಅವ್ರ ಜೊತೆ ಇರೋದು ಬಿಟ್ಟು ವಾಟ್ ಈಸ್ ಸೋ ಇಂಪಾರ್ಟೆಂಟ್? ಬೇರೇನೂ ಇಲ್ಲ ಅಗ್ರಜ, ನೀನಿರ್ಬೇಕಾದ್ರೆ ಇನ್ನೇನು ತಲೆ ಕೆಡಿಸ್ಕೊಳ್ಳೋದಿದೆ? ರಿಯಲಿ ಐ ಆಮ್ ಗುಡ್. ಇವತ್ತು ಅಲ್ಲಿಗೆ ಹೋಗ್ತೀನಿ ಅಂತ ಹೋಗಿಲ್ವಂತೆ? ಆರತಿ ಅವರು ನನಗೆ ಫೋನ್ ಮಾಡಿದರು, ನೀನು ಬಂದಿಲ್ಲ ಅಂತ ತುಂಬ ಬೇಜಾರು ಮಾಡ್ಕೊಂಡು ಮಾತಾಡ್ತಿದ್ರು. ಈ ಸರ್ತಿ ಟೈಮಲ್ಲಿ ನಿನ್ನ ಪ್ರೆಸೆನ್ಸ್ ಅಲ್ಲಿ ತುಂಬ ಮುಖ್ಯ ಆಗುತ್ತೆ. ಯಾಕೆ ವಿಕ್ರಾಂತ್, ಯಾಕೆ ಹೀಗೆ ಮಾಡ್ತಿದ್ಯಾ ನೀನು? ಹೋಗ್ತಿದ್ದೆ ಅಗ್ರಜ, ಆದರೆ ಒಂದು ಇಂಪಾರ್ಟೆಂಟ್ ಕೆಲಸ ಆಯಿತು. ಇಂಪಾರ್ಟೆಂಟ್ ಕೆಲಸರ? ಏನಪ್ಪ ಅದು, ಅಂಥ ಇಂಪಾರ್ಟೆಂಟ್ ಕೆಲಸ? ಆರತಿಗಿಂತ ದೊಡ್ಡದಾ? ಬಾಯ್ ಕೂತ್ಕೊ. ನೋಡು ವಿಕ್ರಾಂತ್, ವರ್ಕ್ ಈಸ್ ಜಸ್ಟ್ ಅ ಪಾರ್ಟ್ ಆಫ್ ಯುವರ್ ಲೈಫ್. ಅದು ನಿನ್ನ ಜೀವನದಲ್ಲಿದೆ, ಅದೇ ನಿನ್ನ ಜೀವನ ಅಲ್ಲ. ನಿನ್ನ ಜೀವನ ಆರತಿ. ನೋಡು, ನೀನು ಆರತಿ ಅವ್ರ ಜೊತೆ ಈ ಟೈಮಲ್ಲಿ ತುಂಬ ಟೈಮ್ ಸ್ಪೆಂಡ್ ಮಾಡಬೇಕು. ಒಂದು ಕೆಲಸ ಮಾಡು, ನೀನು ಪರಿಯಮ್ಮನ ಮನೆಗೆ ಹೋಗು, ಬೇಕಾದ್ರೆ ಒಂದು ಎರಡು ದಿನ ಅಲ್ಲೇ ಇದ್ವಾ, ಅವ್ರನ್ನ ಯಾವುದಾದ್ರೂ ದೇವಸ್ಥಾನ ಕರ್ಕೊಂಡು ಹೋಗು. ಶಿ ಬಿ ವೆರಿ ಹ್ಯಾಪಿ. ನೋಡು, ಈ ಸಮಯದಲ್ಲಿ ಅವ್ರು ಖುಷಿಯಾಗಿದ್ರೆ ಮಗನೂ ಖುಷಿಯಾಗಿರುತ್ತೆ. ಅರ್ಥ ಆಗ್ತಿದೆಯಾ ವಿಕ್ರಾಂತ್? ಇಲ್ಲ ಅಗ್ರಜ, ನಾಳೆ ನಾನು ದುಬೈಗೆ ಹೋಗ್ತಿದ್ದೀನಿ. ವಾಟ್, ದುಬೈಗೆ? ಯಾಕೆ? ನಿನಗೆ ಗೊತ್ತಲ್ಲ ಅಗ್ರಜ, ನಮ್ಮ ಕಂಪ್ನಿ ಹೊಸ ಪ್ರಾಜೆಕ್ಟ್ಗೆ ಹೆವಿ ಇನ್ವೆಸ್ಟ್ಮೆಂಟ್ ಬೇಕು. ದುಬೈಯಲ್ಲಿರೋ ಒಬ್ಬ ಬ್ಯಾಂಕರ್ ರೆಡಿ ಇದ್ದಾರೆ, ಫೇಸ್ ಟು ಫೇಸ್ ಮಾತಾಡಿದ್ರೆ ಸರಿ ಅನಿಸ್ತು, ಅದಕ್ಕೆ ನಾಳೆ ಹೋಗೋಣ ಅಂತ ಅಂದ್ಕೊಂಡಿದ್ದೀನಿ. ವಿಕ್ರಾಂತ್, ನಿನಗಿಲ್ಲಿ ಏನು ನಡೀತಿದೆ ಅಂತ ಅರ್ಥ ಆಗ್ತಿದೆಯಾ? ಆರತಿಯವರ ಡೆಲಿವರಿ ರೇಟ್ ಹತ್ತಿರ ಬಂದಿದೆ. ನಾವೆಲ್ಲ ಇಲ್ಲಿರೋದಕ್ಕಿಂತ ನೀನು ಅವ್ರ ಜೊತೆ ಇರೋದು ಬಹಳ ಇಂಪಾರ್ಟೆಂಟ್ ಕಣೋ. ನಿನಗೆ ಇಂಥ ಸಮಯದಲ್ಲೂ ಬಿಸ್ನೆಸ್ಸೇ ತುಂಬ ಇಂಪಾರ್ಟೆಂಟ್ ಅನಿಸಿದ್ರೆ ಬೇರೆ ಯಾರನ್ನಾದ್ರೂ ಕಳಿಸ್ತೀನಿ ಬಿಡೋ, ಇಲ್ಲ ನಾನೇ ಹೋಗಿ ಬರ್ತೀನಿ ಬಿಡಪ್ಪ. ನೋ ನೋ ಅಗ್ರಜ, ಇದಕ್ಕೆ ನಾನೇ ಹೋಗಬೇಕು, ಪ್ಲೀಸ್ ಪ್ಲೀಸ್. ವಿಕ್ರಾಂತ್, ಸುಮ್ಮನೆ ಮಕ್ಕಳ ಥರ ಹಠ ಮಾಡಿ ನನಗೆ ಇರಿಟೇಟ್ ಮಾಡಬೇಡ. ನಿನಗೆ ಆರತಿಗಿಂತ ದುಬೈ ಇಂಪಾರ್ಟೆಂಟೇನಾ? ಅಗ್ರಜ, ಪ್ಲೀಸ್ ಅರ್ಥ ಮಾಡ್ಕೊ, ಈ ಸಿಚುವೇಶನಲ್ಲಿ ನಾನು ದುಬೈ ಹೋಗೋದೇ ಮುಖ್ಯ. ವಿಕ್ರಾಂತ್, ವಾಟ್ಸ್ ರಾಂಗ್ ವಿತ್ ಯು? ಯಾಕೆ ಇದಕ್ಕೆ ಇಷ್ಟೊಂದು ಇಂಪಾರ್ಟೆನ್ಸ್ ಕೊಡ್ತಿದ್ಯಾ? ಅಫ್ಕೋರ್ಸ್ ಹೊತ್ತು ಪ್ರಾಜೆಕ್ಟಿಗೆ ಇನ್ವೆಸ್ಟ್ಮೆಂಟ್ ಜಾಸ್ತಿ ಬೇಕು ಅಂತ, ದಟ್ ಕ್ಯಾನ್ ವೆಯ್ಟ್. ನೋಡು, ನಾವು ಆ ಪ್ರಾಜೆಕ್ಟ್ ಮಾಡದೇ ಇದ್ರು ಈಗ ಹೇಗಿದ್ದೀವೋ ಹಾಗೆ ಮುಂದೇನೂ ಇರ್ತೀವಿ, ಯಾವ ಬದಲಾವಣೆನೂ ಆಗಲ್ಲ. ಆರತಿ ಅವ್ರ ಜೊತೆ ನಿನ್ನ ಸಮಯದಲ್ಲಿ ಅವ್ರ ಜೊತೆಲಿ ಇರೋದು ಬಹಳ ಮುಖ್ಯ. ನೀನು ಹೊರಟರ ಅವ್ರ ಮುಖದಲ್ಲಿ ಕಳನೆ ಇರೋದಿಲ್ಲ ವಿಕ್ರಾಂತ್. ಅಗ್ರಜ, ನಿನ್ಗೆ ಯಾಕೆ ಅರ್ಥ ಆಗ್ತಾ ಇಲ್ಲ? ಇಟ್ಸ್ ಇಸ್ ವೆರಿ ಇಂಪಾರ್ಟೆಂಟ್, ನಾನು ಹೋಗಲೇಬೇಕು. ಆದರೆ ಆರತಿ ಅವ್ರ ಮಗು ಹೆತ್ತಾದ್ಮೇಲೆ ಇಡೀ ಮನೆ ಕಡೆ ಚೇಂಜ್ ಆಗುತ್ತೆ ವಿಕ್ರಾಂತ್. ನಮ್ಮೆಲ್ಲರಿಗಿಂತ ಹೆಚ್ಚಿನ ಪ್ರೆಸೆನ್ಸ್ ನಿಂದಿಲ್ಲಿರಬೇಕು. ನೀನು ಈ ಸಮಯದಲ್ಲಿ ದುಬೈಗೆ ಹೋಗ್ತೀನಿ ದುಬೈಗೆ ಹೋಗ್ತೀನಿ ಅಂತ ಗಲಾಟೆ ಮಾಡ್ತಿದ್ದೀಯಲ್ಲ, ವಾಟ್ಸ್ ರಾಂಗ್ ವಿತ್ ಯು ಮ್ಯಾನ್? ನೋಡು, ನೀನೇನು ಜಾಸ್ತಿ ಮಾತಾಡಬೇಡ, ನೀನು ಎಲ್ಲಿಗೂ ಹೋಗೋಗಿಲ್ಲ, ಇಲ್ಲೇ ಇರಬೇಕಷ್ಟೇ. ಅಗ್ರಜ, ನಾನು ಹೋಗಿ ಬಂದ್ಮೇಲೆ ಈ ಮನೇಲಿ ಖಂಡಿತ ಒಳ್ಳೆ ಬದಲಾವಣೆಗಳಾಗೇ ಆಗುತ್ತೆ. ಆದರೆ ನಾನೇನು ಮಾಡಲಿ, ಈ ಟೈಮಲ್ಲಿ ನಾನು ನಿನ್ನ ಹತ್ರ ನಿಜ ಹೇಳಕ್ಕೆ ಆಗ್ತಿಲ್ಲ. ವಿಕ್ರಾಂತ್, ಏನು ಯೋಚನೆ ಮಾಡ್ತಿದ್ದೆ ನೀನು? ಸರಿ, ನಿನಗೆ ಈ ಬಿಸ್ನೆಸ್ ಡೀಲ್ ಅಷ್ಟೊಂದು ಇಂಪಾರ್ಟೆಂಟ್ ಅನಿಸಿದ್ರೆ ನಾನು ಸಾರ್ಥಕ್ನ ಕಳಿಸ್ತೀನಿ, ಆಯಿತಾ? ನೀನೇನು ಯೋಚನೆ ಮಾಡಬೇಡ, ನಿನ್ನ ಆರತಿ ಅವ್ರ ಜೊತೆ ನೆಮ್ಮದಿಯಾಗಿರು. ಇಲ್ಲ ಅಗ್ರಜ, ದುಬೈಗೆ ನಾನೇ ಹೋಗಬೇಕು. ಪದೇ ಪದೇ ಯಾಕೆ ಈ ರೀತಿ ಹಠ ಮಾಡ್ತಿದ್ಯಾ ವಿಕ್ರಾಂತ್? ಅಗ್ರಜ, ಈ ಪ್ರಾಜೆಕ್ಟ್ ನಾನು ತುಂಬ ಪರ್ಸ್ನಲಾಗಿ ತೊಗೊಂಡಿದ್ದೀನಿ, ಇದಕ್ಕೆ ನಾನು ಹೋದ್ರೇ ಸರಿ. ನಾನು ಹೋಗಿ ಬಂದಮೇಲೆ ನೀನೇ ನನಗೆ ವೆಲ್ ಡನ್ ವಿಕ್ರಾಂತ್ ಅಂತ ಹೇಳ್ತೀಯ, ಪ್ಲೀಸ್ ಟ್ರಸ್ಟ್ ಮೀ, ನಾನು ಹೋಗಲೇಬೇಕು. ಏನೋ ವಿಕ್ರಾಂತ್, ದುಬೈಗೆ ಸಾರ್ಥಕ್ ಹೋಗ್ತಾರೆ, ನೀನು ಹೋಗೋ ಹಾಗಿಲ್ಲ. ನಾಳೆ ಸುಮ್ಮನೆ ಆರತಿ ಅವ್ರ ಮನೆಗೆ ಹೋಗು, ಅವ್ರ ಜೊತೆ ಟೈಮ್ ಸ್ಪೆಂಡ್ ಮಾಡು, ನಿನ್ನ ಗಮನ ಅಲ್ಲಿರಲಿ. ಇಲ್ಲ ಅಗ್ರಜ, ನಾನು ಹೋಗಲೇಬೇಕು. ಇದೊಂದು ವಿಷಯದಲ್ಲಿ ಮಾತ್ರ ದಯವಿಟ್ಟು ನನ್ನ ಸ್ಟಾಪ್ ಮಾಡಬೇಡ, ಅರ್ಥ ಮಾಡ್ಕೊ. ನಾನು ಬಂದಮೇಲೆ ನೀನೇ ಹೇಳ್ತೀಯ ಗುಡ್ ಜಾಬ್ ವಿಕ್ರಾಂತ್, ನೀನು ಒಳ್ಳೆ ಕೆಲಸ ಮಾಡಿದ್ಯಾ ಅಂತ. ಟ್ರಸ್ಟ್ ಮೀ, ಅದನ್ನು ನಾನು ಈಗಲೇ ಹೇಳ್ತೇನೆ, ವೆರಿ ಗುಡ್ ಜಾಬ್ ವಿಕ್ರಾಂತ್, ಹೋಗಬೇಡ ಅಷ್ಟೇ. ಅಗ್ರಜ, ನಾನು ಹೇಳ್ತಿರೋ ನೀನು ಅರ್ಥನೇ ಮಾಡ್ಕೊಳ್ತಿಲ್ಲ, ಪ್ಲೀಸ್ ಅರ್ಥ ಮಾಡ್ಕೊ, ನಾನು ಹೋಗಲೇಬೇಕು. ನಿನಗೇನೋ ತಲೆಯಲ್ಲಿ ಬುದ್ಧಿ ಇದೆಯಾ? ಒಂದು ಮಗು ತಂದೆ ಆಗ್ತಿದೆಯಾ? ನೀನು ಅವಳ ಚಿಕ್ಕ ಮಗು ಥರ ಆಡ್ತಿದ್ಯಲ್ಲ, ಈ ಟೈಮಲ್ಲಿ ನೀನು ಆರತಿ ಅವ್ರ ಜೊತೆ ಇರೋದು ಮುಖ್ಯ ಅಂತ ನೀನು ಹೇಳಿದ್ರೆ ಅರ್ಥ ಆಗ್ತಿಲ್ವಾ? ನೀನು ಏನೇ ಹೇಳೋ ಅಗ್ರಜ,
ನಾನು ದುಬೈಗೆ ಹೋಗ್ಲೇಬೇಕು. ವಿಕ್ರಾಂತ್, ಯಾಕೆ ಇವತ್ತು ಯಾವತ್ತು ಮಾಡದೆ ಇರೋಷ್ಟು ಹಠ ಮಾಡ್ತಿದ್ಯಾ? ನಾನು ಹೇಳೋದು ನಿಂಗೆ ಅರ್ಥ ಆಗ್ತಿಲ್ವಾ? ನೀನು ಹೋಗ್ಕೊಡ್ದು ಅಂದರೆ ಹೋಗ್ಕೊಡ್ದು ಅಷ್ಟೇ. ಇಟ್ ಈಸ್ ಜಸ್ಟ್ ಅ ಬ್ಲಡಿ ಬಿಸ್ನೆಸ್ ಡೀಲ್. ನೋ ಆಗ್ರಜ, ಇಟ್ಸ್ ನಾಟ್ ಜಸ್ಟ್ ಅ ಬಿಸ್ನೆಸ್. ಮತ್ತೆ ನಾನು ಹೋಗಿ ಬಂದ್ಮೇಲೆ ಎಲ್ಲ ಹೇಳ್ತೀನಿ ಅಗ್ರಜ. ನೀನು ಹೋಗಿ ಬಂದ್ಮೇಲೆ ಏನು ಹೇಳ್ಬೇಡ, ನಾನು ಕೇಳೋದಕ್ಕೆ ಇಂಟ್ರೆಸ್ಟೆಡ್ ಇರೋದಿಲ್ಲ. ಆರ್ತಿಯವ್ರಿಗೆ ನಿನ್ನ ಅವಶ್ಯಕತೆ ಈಗಿದೆ, ನೀನು ಎಲ್ಲೂ ಹೋಗ್ಕೊಡ್ದು ಅಷ್ಟೇ. ಅಗ್ರಜ, ನಾನು ಹೋಗಿ ಬಂದ್ಮೇಲೆ ನಿನಗೆ ಎಲ್ಲ ಗೊತ್ತಾಗುತ್ತೆ. ನನ್ನ ಮಾತನ್ನು ಕೇಳಿದಿರೋ ದೊಡ್ಡವನಾಗಿದೆಯಲ್ಲ. ಇಷ್ಟು ಹೇಳಾದ್ಮೇಲೂ ನಾನು ದುಬೈಗೆ ಹೋಗಲೇಬೇಕು ಅಂತ ನೀನು ಡಿಸೈಡ್ ಮಾಡಿದರೆ ಹೋಗ್ಬಾ. ಇದ್ರೆ ಯಾವತ್ತೂ ಮಾತಾಡ್ಸಲ್ಲ. ನೋಡಿ ಅಮ್ಮ, ಆರ್ತಿ ಅವ್ರ ಕ್ಯಾರಿ, ಈ ಟೈಮಲ್ಲಿ ನೀನು ಅವ್ರ ಜೊತೆ ಇರೋದು ಎಷ್ಟು ಇಂಪಾರ್ಟೆಂಟ್ ಅಂತ ಹೇಳ್ಕೊಟ್ರೆ ಅರ್ಥ ಆಗ್ತಿಲ್ಲ. ಬಿಸ್ನೆಸ್ ಟ್ರಿಪ್ ಅಂತ ದುಬೈಗೆ ಹೋಗ್ಬೇಕಂತ, ಆರ್ತಿ ಅವ್ರ ಜೊತೆ ಟೈಮ್ ಸ್ಪೆಂಡ್ ಮಾಡಲಿ ಅಂತ ನಾವೇ 6 ತಿಂಗಳಿಂದ ಆಫೀಸಿಗೆ ಹೋಗಿಲ್ಲ, ವರ್ಕ್ ಫ್ರಮ್ ಹೋಮ್ ಮಾಡ್ತಿದ್ದೀವಿ. ನೋಡಿ ವಿಕ್ರಾಂತ್ ಅವರೇ, ವೇದಾಂತ ಅವ್ರು ಹೇಳೋದು ಸರಿಯಾಗಿದೆ. ಇಂಥ ಹೊತ್ತಿನಲ್ಲಿ ನೀವು ಆರ್ತಿಯವ್ರ ಜೊತೆ ಇದ್ರೆ ಅವ್ರಿಗೆ ಧೈರ್ಯ, ಆ ಧೈರ್ಯ ನೀವು ಬಿಟ್ಟರೆ ಬೇರೆ ಯಾರು ಕೊಡೋಕ್ಕೂ ಸಾಧ್ಯ ಇಲ್ಲ. ನನಗೆ ಗೊತ್ತು ಅಮ್ಮ, ಆದರೆ ಈ ವಿಚಾರದಲ್ಲಿ ಐ ಆಮ್ ವೆರಿ ಹೆಲ್ಪ್ಲೆಸ್. ಈ ಕೆಲಸನ ನಾನೇ ಮುಗಿಸ್ಬೇಕು. ದಯವಿಟ್ಟು ಅಗ್ರಜಂಗೆ ಹೇಳಿ ಕನ್ವಿನ್ಸ್ ಮಾಡಿ, ನಾನು ಹೋಗಲೇಬೇಕು. ವಿಕ್ರಾಂತ್, ಹಾಗಾದರೆ ನಿನಗೆ ನನ್ನ ಮಾತುಗಳಿಗಿಂತ ಆರ್ತಿಗಿಂತ ಆ ಬಿಸ್ನೆಸ್ ಡೀಲೇ ಇಂಪಾರ್ಟೆಂಟ್ ಆಯ್ತಾ? ಇಲ್ಲ ಅಗ್ರಜ, ನೀನೇ ಇಂಪಾರ್ಟೆಂಟು. ನಿನ್ನ ಮಾತನ್ನ ನಾನು ಯಾವತ್ತೂ ಮೀರಿಲ್ಲ, ಮೀರೋದು ಇಲ್ಲ. ಆದರೆ ಇದೊಂದು ಸಲ ಮಾತ್ರ ದಯವಿಟ್ಟು ನನ್ನನ್ನು ತಡಿಬೇಡ, ನಾನು ಹೋಗಲೇಬೇಕು. ಐ ಆಮ್ ವೆರಿ ಸಾರಿ. ವಿಕ್ರಾಂತ್ ಪ್ಲೀಸ್, ಹಠ ಮಾಡಬೇಡ, ನನ್ನ ಮಾತು ಕೇಳು. ಸಾರಿ ಅಗ್ರಜ, ನಾನು ಹೋಗಲೇಬೇಕು. ವಿಕ್ರಾಂತ್, ವಿಕ್ರಾಂತ್! ಅವರೇ, ಏನ್ ವಿಷಯ? ಕೂತ್ಕೊಳ್ಳಿ. ಪರವಾಗಿಲ್ಲ, ಕೂತ್ಕೊಳ್ಳಿ ಅಮ್ಮ. ಪ್ಯಾಕ್ ಮಾಡ್ಕೋತಾ ಇದ್ದೀರಾ? ನಾ ಹೆಲ್ಪ್ ಮಾಡ್ಲ? ಪರವಾಗಿಲ್ಲ ಅಮ್ಮ, ಆಲ್ಮೋಸ್ಟ್ ಎಲ್ಲ ಪ್ಯಾಕ್ ಆಗಿದೆ. ಆ್ಯಂಡ್ ಜಾಸ್ತಿ ಬಟ್ಟೆ ಏನೂ ಇಲ್ಲ, 2 ದಿನ ಅಲ್ಲ. ಹೌದಾ? ನಿಮ್ಮ ಹತ್ರ ನಾನು ಸ್ವಲ್ಪ ಮಾತಾಡ್ಬೇಕಾಗಿತ್ತು. ಹೇಳಿ ಅಮ್ಮ. ಓ, ಅಗ್ರಜನ್ ಜೊತೆ ಮಾತಾಡೋದಲ್ಲ, ಆ ವಿಷಯದ ಬಗ್ಗೆ. ನಾನು ಅವ್ರಿಗೆ ಇಷ್ಟ ಇಲ್ಲದೆ ನೀವು ಹೋಗ್ತಾ ಇದ್ದೀರಾ, ಅವ್ರ ಮನ್ಸಿಗೆ ಬೇಜಾರಾಗಲ್ವಾ? ಮತ್ತೆ ಅಮ್ಮ, ನಾನು ಬಿಸ್ನೆಸ್ ಟ್ರಿಪ್ ಹೋಗ್ತಿದ್ದೀನಿ ಅಂತ ಅಗ್ರಜನ್ ಹತ್ರ ಸುಳ್ಳು ಹೇಳಿದ್ದೀನಿ, ಇಲ್ಲಾಂದ್ರೆ ಅವ್ನು ನನ್ನ ಹೋಗಕ್ಕೆ ಬಿಡ್ತಿರ್ಲಿಲ್ಲ. ವಿಕ್ರಾಂತ್ ಅವರೇ, ನೀವು ಸುಳ್ಳು ಹೇಳಿದ್ರ? ಅಲ್ಲ, ಸುಳ್ಳು ಹೇಳೋ ಅನಿವಾರ್ಯತೆ ಏನಿತ್ತು ನಿಮಗೆ? ನಾನೊಂದು ಮುಖ್ಯವಾದ ಕೆಲಸದ ಮೇಲೆ ಹೋಗ್ತಿದ್ದೀನಿ ಅಮ್ಮ, ಅದಕ್ಕೆ. ಹೌದಾ? ಏನು ಅಂತ ಕೇಳಬಹುದಾ? ಅಮ್ಮ, ಈ ವಿಷಯನ ನಾನು ಮೊದಲು ಅಗ್ರಜಂಗೆ ಹೇಳಬೇಕು ಅಂತ ಅಂದ್ಕೊಂಡಿದ್ದೀನಿ, ಅದಾದಮೇಲೆ ನೆಕ್ಸ್ಟ್ ಡೇ ನಿಮ್ಗೆ ಹೇಳ್ತೀನಿ. ನೋಡ್ತಾ ಇರಿ, ನಾನು ಈ ಟ್ರಿಪ್ ಮುಗಿಸ್ಕೊಂಡು ಬರೋಷ್ಟರಲ್ಲಿ ಏನೆಲ್ಲ ಚೇಂಜಸ್ ಆಗುತ್ತೆ ಅಂತ. ಮನೆ ವಾತಾವರಣನೇ ಚೇಂಜ್ ಆಗುತ್ತೆ ಅಮ್ಮ, ನಮ್ಮೆಲ್ಲರೂ ಲೈಫ್ ಸ್ಟೈಲ್ ಚೇಂಜ್ ಆಗುತ್ತೆ. ಇಷ್ಟು ದಿನ ಎಷ್ಟು ಖುಷಿಯಾಗಿದ್ವೋ ಅದಕ್ಕಿಂತ 10 ಪಟ್ಟು ಖುಷಿಯಾಗಿರ್ತೀವಿ. ನಮ್ಮ ಮನೆ ಹಬ್ಬದ ವಾತಾವರಣ ಆಗುತ್ತೆ, ಇನ್ಮೇಲಿಂದ ಡೈಲಿ ಹಬ್ಬದ ಊಟನೇ. ಗೊತ್ತಾ ನಿಮಗೆ ಅಮ್ಮ? ವಿಕ್ರಾಂತ್ ಅವರೇ, ತಪ್ಪು ತಿಳ್ಕೋಬೇಡಿ, ನಂಗೆ ಯಾಕೋ ಇವತ್ತು ಒಂಥರ ಆಗ್ತಾ ಇದೆ. ದಯವಿಟ್ಟು ಇವತ್ತು ಹೋಗಬೇಡಿ, ಬೇಕಾದರೆ ಇನ್ನೊಂದಿನ ಹೋಗೋರಂತೆ. ಇಲ್ಲ ಅಮ್ಮ, ನಾನು ಇವತ್ತು ಹೊರಡಲೇಬೇಕು, ತಪ್ಪು ತಿಳ್ಕೊಳ್ಬೇಡಿ. ಪ್ಲೀಸ್ ನನ್ನ ಮಾತು ಕೇಳಿ, ಹಠ ಮಾಡಬೇಡಿ, ಇವತ್ತು ಒಂದಿನ ಹೋಗಬೇಡಿ. ಸಾರಿ ಅಮ್ಮ, ನಾನು ಅಗ್ರಜನ್ ಮಾತನ್ನ ಯಾವತ್ತೂ ಮೀರಿದವನಲ್ಲ.
ಇವತ್ತು ಅವನ ಮಾತು ಮೀರಿ ಹೋಗ್ತಿದ್ದೇನೆ ಅಂದರೆ ಎಷ್ಟು ಇಂಪಾರ್ಟೆಂಟ್ ಕೆಲಸ ಅಂತ ಅರ್ಥ ಮಾಡ್ಕೊಳ್ಳಿ. ಆದರೂ ನಂಗೆ ಯಾಕೋ ನೀವು ಇವತ್ತು ಹೋಗೋದು ಬೇಡ ಅನಿಸ್ತಾ ಇದೆ ವಿಕ್ರಾಂತ್ ಅವರೇ, ಪ್ಲೀಸ್ ನನ್ನ ಮಾತು ಕೇಳಿ. ಅಮ್ಮ ಜಸ್ಟ್ 2 ಡೇಸ್ ಅಷ್ಟೇ ಅಮ್ಮ, ಹಿಂಗೆ ಹೋಗ್ತೀನಿ. ವಿಕ್ರಾಂತ್ ಅವರೇ ಮೆಡ್ತೋನಿ. ಓಕೆ, ಹಿಂಗೆ ಹೋಗಿ ಹಿಂಗೆ ಬರ್ತೀನಿ. ಓಕೆ, ಆಮೇಲೆ ನನ್ನ ಕೆಲಸ ನೋಡಿ ನೀವು ಅಪ್ರಿಷಿಯೇಟ್ ಮಾಡ್ತೀರಾ ಎಂತ ಕೆಲಸ ಮಾಡಿದೆ ಅಂತ. ವೇದಾಂತ ಅವರೇ, ವೇದಾಂತ ಅವರೇ, ಅಮೂಲ್ಯ ಅವರು ನಿಮ್ಮನ್ನ ಊಟಕ್ಕೆ ಕರೆದ್ರಂತೆ, ನೀವು ಬರಲ್ಲ ಅಂತ ಹೇಳಿದ್ರಂತೆ. ಅಮ್ಮ ನನಗೆ ಹಸಿವಿಲ್ಲ. ಸರಿ, ಊಟ ಬೇಡ, ನಿಮ್ಗೆ ಇಷ್ಟ ಅಂತ ಬಿಸಿ ಬಿಸಿ ಉಪ್ಪಿಟ್ಟು ಮಾಡ್ಕೊಂಡು ಬಂದಿದ್ದೀನಿ, ತಗೊಳ್ಳಿ ತಿನ್ನಿ. ಅಮ್ಮ ಅವ್ರು ಯಾರಿಗೂ ನನಗೆ ವೇಟ್ ಮಾಡಬೇಡಿ ಅಂತ ಹೇಳಿ, ಯಾಕೋ ಮನ್ಸು ಸರಿಯಿಲ್ಲ. ನನ್ಗೆ ಊಟ ಬೇಡ, ನೀವೆಲ್ಲ ಹೋಗಿ ಊಟ ಮಾಡ್ಕೊಳ್ಳಿ. ವೇದಾಂತ ಅವರೇ, ನೀವು ತಪ್ಪು ತಿಳ್ಕೊಳ್ಳೋಣ ಅಂದರೆ ಏನಾಯ್ತು ಅಂತ ಹೇಳ್ತೀರಾ? ಹೇಳ್ಕೊಂಡ್ರೆ ಮನಸ್ಸಿಗೆ ಸಮಾಧಾನ ಆಗತ್ತೆ. ಏನಾಯ್ತು ಅಂತ ಹೇಳಿದ್ರೆ ನನಗೆ ತೋಚಿದ್ದನ್ನು ನಾನು ಹೇಳ್ತೀನಿ. ಏನಾಯ್ತು? ಆಯ್ತು ಬಿಡಿ, ವಿಕ್ರಾಂತ್ ಅವರು ನಿಮ್ ಮಾತು ಕೇಳಲಿಲ್ಲ ಅಂತ ನಿಮಗ್ ಬೇಜಾರು ಅಲ್ವಾ? ಇಲ್ಲಮ್ಮ, ವಿಕ್ರಾಂತ್ ಯಾವತ್ತೂ ನನ್ನ ಜೊತೆ ಈ ರೀತಿ ಬಿಹೇವ್ ಮಾಡಿರಲಿಲ್ಲ. ಅವನು ಹಠ ಮಾಡ್ತಿರೋದು ನೋಡಿದ್ರೆ ನನಗೆ ಆಶ್ಚರ್ಯ ಆಗ್ತದೆ. ಐ ಥಿಂಕ್ ಅದು ಅವನಿಗೂ ಅರ್ಥ ಆಗ್ತದೆ, ದಟ್ ಈಸ್ ಬೀಂಗ್ ಅನ್ರೀಸನಬಲ್ ಅಂತ. ಆದರೂ ಅವನು ಯಾಕೆ ಈ ರೀತಿ ಜಗಳ ಮಾಡ್ತಿದ್ದಾನೆ ಅಂತ ನನಗೆ ಅರ್ಥ ಆಗ್ತಿಲ್ಲ. ಅದು ನನಗೆ ತುಂಬ ನೋವಾಗ್ತಿರೋದು. ನನಗೆ ನಿಮ್ಮ ನೋವು ಅರ್ಥ ಆಗ್ತಿದೆ. ಇಷ್ಟು ವರ್ಷ ವಿಕ್ರಾಂತ್ ಅವರು ನಿಮ್ಮ ಮಾತು ಕೇಳ್ತಾ ಇದ್ರು, ಈಗ ಇದ್ದಕ್ಕಿದ್ದ ಹಾಗೆ ಅವ್ರು ನಿಮ್ಮ ಮಾತು ಕೇಳ್ತಿಲ್ಲ, ಇದರಿಂದ ನಿಮಗೆ ನೋವಾಗಿದೆ. ಆದರೆ ನೀವು ಒಂದು ಅರ್ಥ ಮಾಡ್ಕೋಬೇಕು, ವಿಕ್ರಾಂತ್ ನಿಮಗಿಂತ ಚಿಕ್ಕವರು ಅಲ್ವಾ? ಹಾಗಂತ ಹೀಗೆ ಕೊರಗ್ತಾ ಕೂತ್ಕೊಂಡ್ರೆ ಹೇಗೆ? ಅವ್ರನ್ನೆಲ್ಲ ಅಪ್ಪ ಅಮ್ಮನ ಸ್ಥಾನದಲ್ಲಿ ನಿಂತ್ಕೊಂಡು ನೋಡ್ಕೊಂಡವ್ರು ನೀವು, ಏನೋ ತಪ್ಪು ಮಾಡ್ತಾರೆ ಅದಕ್ಕೆ ಇಷ್ಟು ಕೋಪ ಮಾಡ್ಕೊಳ್ಳೋದಾ? ಅದಕ್ಕೆ ಅಲ್ವಾ ಅಮ್ಮ, ಅವ್ರ ಮೇಲೆ ನಾನು ಇಷ್ಟು ಪ್ರೀತಿ ಇಟ್ಕೊಂಡಿರೋದು, ಅವ್ರಿಗೂ ಅಷ್ಟು ಕೇರ್ ಮಾಡೋದು. ತುಂಬ ಚಿಕ್ಕ ವಯಸ್ಸಲ್ಲೇ ಅಪ್ಪ ಅಮ್ಮನ ಕಳ್ಕೊಂಡೆ, ಆಗಿಂದ ಇಲ್ಲಿವರೆಗೂ ಜಾಗ ನಾನು ತಗೊಂಡಿದ್ದೀನಿ. ಇವ್ರ ಜವಾಬ್ದಾರಿನ ನಾನು ಹೊತ್ಕೊಂಡಿದ್ದೀನಿ, ಕಣ್ಣಲ್ಲಿ ಕಣ್ಣಿಟ್ಟು ಕಾಪಾಡ್ಕೊಂಡು ಬಂದಿದ್ದೀನಿ. ಇವ್ರಿಗೇನಾದ್ರೂ ಚೂರು ಹೆಚ್ಚು ಕಡಿಮೆ ಆದ್ರೂ ನನಗೆ ತಡ್ಕೊಳ್ಳೋದಕ್ಕಾಗಲ್ಲ. ಯಾವಾಗಲೂ ನನ್ನ ಜೊತೆನೇ ಇರಬೇಕು, ನಗನಾಗ್ತಾ ಇರಬೇಕು, ಖುಷಿಯಾಗಿರಬೇಕು, ನೆಮ್ಮದಿಯಾಗಿ ಬದುಕಬೇಕು ಅಂತ ಎಷ್ಟೆಲ್ಲ ಮಾಡ್ತೇನೆ. ಆದರೆ ಇದು ಯಾವುದು ಇವ್ರಿಗೆ ಅರ್ಥ ಆಗಲ್ಲ. ಏನಾದರೂ ಹೇಳಕ್ ಬಂದರೆ ನಾವಿನ್ನೂ ಚಿಕ್ಕ ಮಕ್ಕಳು ಅಂತ ನನ್ನೇ ಪ್ರಶ್ನೆ ಮಾಡ್ತಾರೆ. ಸ್ಕೂಲು ಕಾಲೇಜು ದಿನಗಳಲ್ಲೂ ಏನಾದರೂ ಒಂದು ಕಿತಾಪತಿ ಮಾಡ್ಕೊಂಡು ಬರೋ, ಆಗಲೂ ಕೂಡ ಎಲ್ಲ ಸಮಸ್ಯೆಗಳನ್ನ ನಾನೇ ಮುಂದೆ ನಿಂತು ಸಾಲ್ವ್ ಮಾಡಿದೆ. ಇವರಿಗೋಸ್ಕರ ನನ್ನ ಲೈಫ್ನ ತುಂಬ ಸ್ಯಾಕ್ರಿಫೈಸ್ ಮಾಡ್ಕೊಂಡಿದ್ದೀನಮ್ಮ. ಒಂದೊಂದ್ಸಲ ಅನ್ಸುತ್ತೆ ಅಪ್ಪ ಅಮ್ಮ ಬದುಕಿರ್ಬಾರ್ದಾಗಿದ್ದ ಅಂತ. ನನ್ನ ಜವಾಬ್ದಾರಿನಾಗಿರ್ ಮುಂದೆ ನಿಭಾಯಿಸಿ ನಿಭಾಯಿಸಿ ಸಾಕಾಗೋಗಿದೆ. ಹೌದು ಕಣ, ಚಿಕ್ಕ ವಯಸ್ಸಿಗೆ ನಿನ್ನ ಮೇಲೆ ದೊಡ್ಡ ಹೊರೇನೆ ಹೊರಿಸ್ಬಿಟ್ಟೆ.
ನಿಮಗೆ ತಂದೆ ತಾಯಿ ಪ್ರೀತಿ ಸಿಕ್ಕಲಿಲ್ಲ, ನಮಗೆ ಮಕ್ಕಳು ಪ್ರೀತಿ ಸಿಕ್ಕಲಿಲ್ಲ. ಈ ನೋವು ನನಗೆ ಜೀವನ ಪರ್ಯಂತ ಕಾಡುತ್ತೆ. ನಾವೆಲ್ಲರೂ ತುಂಬಾ ನತದೃಷ್ಟರು ವೇದಾಂತ.